ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲಿಟ್ರಲಿ ನಮ್ಮ ರಿಕ್ ಫ್ಲೇಯರ್ ಅವ್ರನ್ನ ನೋಡ್ತಾ ಇದ್ರೆ ನನಗಂತೂ ಸಖತ್ತು ಪಾಪ ಅನ್ಸುತ್ತೆ ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ನಮ್ಮ ರಿಕ್ ಫ್ಲೇಯರ್ ಅವರು ನಮಗೆ ಎ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಅದಾದ್ಮೇಲೆ ಫ್ಯಾನ್ಸ್ಗಳು ಅವ್ರನ್ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಇಷ್ಟೊಂದು ವಯಸ್ಸಾದ್ರು ಕೂಡ ನೀನು ಅಷ್ಟು ದುಡ್ಡಿಗೆ ಆಸೆ ಪಟ್ಬಿಟ್ಟು ಬೇರೆ ಬೇರೆ ಕಂಪ್ನಿಗೆ ಹೋಗ್ತಾ ಇದೆಯಲ್ಲ ಹಾಗೆ ಹೀಗೆ ಅಂತ ಫ್ಯಾನ್ಸ್ಗಳು ರಿಕ್ ಫ್ಲೇಯರ್ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂಡ್ ಇದಕ್ಕೆ ನಮ್ಮ ರಿಕ್ ಫ್ಲೇಯರ್ ಅವರು ಇವತ್ತು ಉತ್ತರನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರು ಹೇಳ್ತಾ ನಿಜವಾಗ್ಲು ನನಗಂತೂ ತುಂಬಾ ಹೋಗಿದೆ ಇಷ್ಟು ನೆಗೆಟಿವ್ ಆಗಿ ನೀವು ನನ್ನ ಬಗ್ಗೆ ಎಲ್ಲ ಮಾತಾಡ್ಕೊತಾ ಕೇಳಿ ನನಗೆ ಸಾಕಾಗಿದ್ದು ನೀವೆಲ್ಲರೂ ಕೂಡ ಹೇಳ್ತಾ ಇದ್ದೀರಾ ನೀನ್ ಯಾಕೆ ವರ್ಕ್ ಎಷ್ಟೊಂದು ದುಡ್ಡು ಬೇಕಾ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ನಿಜವಾಗ್ಲೂ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ನಾನು ಸಿಂಪಲ್ ಆಗಿ ನನ್ನ ಲೈಫ್ ನನ್ನ ಬೆಸ್ಟ್ ಫ್ರೆಂಡ್ ಸ್ಟಿಂಗ್ ಅವರ ಜೊತೆ ಕೆಲವೊಂದಿಷ್ಟು ತಿಂಗಳು ಎಂಜಾಯ್ ಮಾಡುವಂತಹ ಅರ್ಹತೆ ಕೂಡ ನನಗಿಲ್ವಾ ನನಗೆ ಗೊತ್ತು ನನಗೆ ವಯಸ್ಸಾಗಿದೆ ಅಂತ ಸೊ ವಯಸ್ಸಾಗಿದೆ ಅಂತ ಒಂದೇ ಒಂದು ಮಾತ್ರಕ್ಕೆ ನಾನು ನನ್ನ ಲೈಫ್ನ ಎಂಜಾಯ್ ಮಾಡಲೇಬಾರದು ಅಂತ ಏನಿಲ್ಲ ನನಗೆ ಹಕ್ಕಿದೆ ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು ಏನು ಬೇಕಾದರೂ ಮಾಡಬಹುದು ಅಂತ ಟೋನಿಕಾನ್ ನಿಮ್ಮಲ್ಲಿ ನಾನು ಸಾರಿನ ಕೇಳ್ತೀನಿ ಇಷ್ಟೆಲ್ಲ ಹೇಡ್ಸ್ಗಳಿಂದ ನಿಮಗೂ ಕೂಡ ಹಾಗೆ ನಿಮ್ಮ ಕಂಪನಿಗೂ ಕೂಡ ಏನಾದರೂ ಎಂಬಾರಿಸ್ಮೆಂಟ್ನ ನಾನು ಉಂಟು ಮಾಡಿದರೆ ನಿಮ್ಮ ಕಂಪನಿಯಿಂದ ನಾನು ವಾಕ್ಔಟ್ ಆಗೋದಕ್ಕೂ ಕೂಡ ರೆಡಿ ಅಂತ ಹೇಳಿ ನಮ್ಮ ರಿಕ್ ಫ್ಲೇಯರ್ ಅವರು ಸಾರಿನ ಕೇಳಿದ್ದಾರೆ ಲಿಟ್ರಲಿ ಈ ಟ್ವೀಟ್ನ ನೋಡಿ ನನಗಂತೂ ತುಂಬಾ ಬೇಜಾರಾಯಿತು ಫ್ಯಾನ್ಸ್ಗಳು ಆ ರೀತಿ ಯಾಕೆ ಮಾತಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅವರು ನಿರ್ಧಾರ ಅದು ರಿಕ್ ಫ್ಲೇಯರ್ ಅವರು ಅಷ್ಟು ನೇಮ್ನ ಮಾಡಿದ್ದಾರೆ ಸೊ ಸುಮ್ಮನೆ ಅವರು ಸ್ಟಿಂಗ್ ಅವರ ಜೊತೆ ಎಂಜಾಯ್ ಮಾಡೋದಕ್ಕೆ ಹೋಗಿದ್ದೀನಿ ಏ ಡಬ್ಲ್ಯೂಗೆ ಹಂಗಂದಿದ್ದ ಮಾತ್ರಕ್ಕೆ ನಾನು ದುಡ್ಡಿಗೋಸ್ಕರ ಹೋಗಿಲ್ಲ ಅಂತ ನಮ್ಮ ಸ್ಟಿಂಗ್ ಅವರು ಹೇಳ್ತಾ ಇದ್ದಾರೆ ಆದರೂ ಕೂಡ ಕೆಲವೊಂದಷ್ಟು ಜನ ಫ್ಯಾನ್ಸ್ಗಳು ಈ ಮುತ್ಕ ನೋಡು ದುಡ್ಡಿಗೋಸ್ಕರ ಏನು ಬೇಕಾದ್ರು ಮಾಡ್ತಾ ಇದ್ದಾನೆ ಸುಮ್ಮನೆ ಮಲ್ಕೂರೋದ್ ಬದಲು ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಆ ವಯಸ್ಸಲ್ಲಿ ನಮ್ಮ ರಿಕ್ ಫ್ಲೇಯರ್ ಅವರ ಆ ಎನರ್ಜಿ ಇದೆಯಲ್ಲ ಇಲ್ಲ ನಾನು ಇನ್ನೂ ಕೂಡ ಈ ಕಂಪನಿಯಲ್ಲಿ ಈ ರೆಸ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇನ್ನೂ ಕೂಡ ಏನನ್ನಾದರೂ ಸಾ ಸಾಧನೆ ಮಾಡಬೇಕು ಅಂತ ಕ್ಯೂರಿಯಾಸಿಟಿ ಇದೆಯಲ್ಲ ಅದನ್ನ ನೋಡಿ ನಾವೆಲ್ಲರೂ ಕೂಡ ಕಲಿಬೇಕು ಇಷ್ಟು ವಯಸ್ಸಾದರೂ ಕೂಡ ಇನ್ನೂ ಸಾಧಿಸ್ಬೇಕು ಅನ್ನೋ ಒಂದು ಛಲ ಇನ್ನೂ ಅವರಿಂದ ಹೋಗಿಲ್ವಲ್ಲ ಅಂತ ಸೊ ಇಷ್ಟು ಸಾಧನೆ ಮಾಡಿದರೂ ಕೂಡ ಅವರು ಇನ್ನೂ ಕೂಡ ನನಗೆ ಕಂಪ್ನಿಲಿ ಇರಬೇಕು ಅಂತ ಆಸೆ ಪಡ್ತಾರಲ್ಲ ಅದಕ್ಕೆಲ್ಲ ನಾವು ಬೇಷನ್ ಬೇಕು ಬಟ್ ಕೆಲವೊಂದಷ್ಟು ಜನ ಟ್ರೋಲ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ರಿಕ್ ಫ್ಲೇಯರ್ ಅವರು ಈ ರೀತಿ ಉತ್ತರನೂ ಕೂಡ ಕೊಟ್ಟಿದ್ದಾರೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಸಿಎಂ ಪಂಕ್ ಅವರ ಬಗ್ಗೆ ಎಸ್ ಡಬ್ಲ್ಯೂ ಇ ನಮ್ಮ ಸಿಎಂ ಪಂಕ್ ಅವರ ಹೊಸ ರೆಂಡರ್ ನ ಅಪ್ಡೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರಬಹುದು ಸಖತ್ತಾಗಿ ನಮ್ಮ ಸಿಎಂ ಪಂಕ್ ಅವರು ಕಾಣಿಸ್ತಾ ಇದೆ ಇಡೀ ನಮ್ಮ ಸಿಎಂ ಪಂಕ್ ಅವರ ಹೊಸ ಮರ್ಚಂಡೈಸ್ ಗಳನ್ನು ಕೂಡ ನಮ್ಮ ಡಬ್ಲ್ಯಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ ಈ ಬಾರಿ ಉಡಿನ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದು ಕೂಡ ಸಖತ್ ಆಗಿ ಕಾಣಿಸ್ತಾ ಇದೆ ನಾನು ಹೇಳ್ತಾ ಇಲ್ವಾಗ ಇನ್ನು ಕೆಲವು ತಿಂಗಳ ಕಾಲ ಯಾರೇ ಬಿಗ್ ಸೂಪರ್ ಸ್ಟಾರ್ ಬಂದರೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಮರ್ಚಂಡೈಸ್ ಸೆಲ್ಲಿಂಗ್ ಅಲ್ಲಿ ಮಾತ್ರ ಟಾಪ್ ಅಲ್ಲಿ ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಹೇಳ್ಬೇಕು ಹೇಳ್ಬೇಕು ಅಂತ ಕೂತ್ಕೊಂಡಿದ್ದೆ ಬಟ್ ಸರಿಯಾದ ಟೈಮಿಗೆ ಹೇಳ್ಬೇಕು ಅಂತ ಕಾಯ್ತಾ ಇದೆ ಅಂಡ್ ಈಗ ಸರಿಯಾದ ಟೈಮು ಬಂದಿದೆ ಅಂತ ಅನ್ಕೋತೀನಿ ನಮ್ಮ ಸಿಎಂ ಪಂಕ್ ಅವರು ಮಂಡೇ ನೈಟ್ರೋಗೆ ಬರ್ತಾರೋ ಸ್ಮ್ಯಾಕ್ ಗೆ ಬರ್ತಾರೋ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರಿ ಬಟ್ ಈಗ ಡಬ್ಲ್ಯ ನಮ್ಮ ಸಿಎಂ ಪಂಕ್ ಅವ್ರನ್ನ ಫ್ರೀ ಏಜೆಂಟ್ ಮಾಡಿದೆ ಅಂದ್ರೆ ನಮ್ಮ ಸಿ ಎಂ ಪಂಕ್ ಅವರು ಮಂಡೆ ನೈಟ್ ರಾವನು ಕೂಡ ಬರಬಹುದು ಹಾಗೆ ಸ್ಮ್ಯಾಕ್ ಡೌನ್ಗೂ ಕೂಡ ಬರಬಹುದು ಈಗ ಸದ್ಯಕ್ಕೆ ನಮ್ಮ ಸಿಎಂ ಪಂಕ್ ಅವರು ಮಂಡೆ ನೈಟ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಬಟ್ ಫ್ಯೂಚರ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಸ್ಮಾಕ್ ಡೌನ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಮ್ಮ ಸಿಎಂ ಪಂಕ್ ಅವರು ಫ್ರೀ ಏಜೆಂಟ್ ಆಗಿದ್ದಾರೆ ಸೊ ಯಾವ ರೀತಿ ನಮ್ಮ ಬ್ರಾಕ್ ಲೇಜ್ನರ್ ಫ್ರೀ ಏಜೆಂಟು ಅದೇ ರೀತಿ ನಮ್ಮ ಸಿಎಂ ಪಂಕ್ ಅವ್ರನ್ನು ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಫ್ರೀ ಏಜೆಂಟ್ ಮಾಡಿದ್ದಾರೆ ಲಿಟ್ರಲಿ ಗುಡ್ ಡಿಸಿಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿ ಎಂ ಪಂಕ್ ಅವ್ರನ್ನ ಬರೀ ಮಂಡೇ ನೈಟ್ ವರ್ಕ್ಗೆ ಹಾಕೋದಕ್ಕಿಂತ ಸ್ಮ್ಯಾಕ್ಡೌನ್ಗೂ ಕೂಡ ಇನ್ಕ್ಲೂಡ್ ಮಾಡಿದ್ರೆ ಸ್ಮ್ಯಾಕ್ಡೌನ್ಗೂ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಮಂಡೇ ನೈಟ್ ವರ್ಕ್ ಕೂಡ ಇಂಪ್ರೂವ್ ಆಗುತ್ತೆ ಎರಡರಲ್ಲೂ ಕೂಡ ಬ್ಯಾಲೆನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಈ ಫ್ರೀ ಏಜೆಂಟ್ ಮಾಡಿ ಡಬ್ಲ್ಯೂ ಡಬ್ಲ್ಯೂಇ ಒಳ್ಳೆ ನಿರ್ಧಾರನ ತಗೊಂಡಿದೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಸಿನೇಷನ್ ಲೀಡರ್ ಸಿಕ್ಸ್ಟೀನ್ ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ಸಿನ್ ಅವರ ಬಗ್ಗೆ ಎಸ್ ಜಾನ್ಸಿನ್ ಅವರ ಅಪ್ಡೇಟ್ ಕೊಡಿ ಅಂತ ಎಲ್ಲರೂ ಕೂಡ ತುಂಬಾ ದಿನ ದಿನ ಕೇಳ್ತಾ ಇದ್ರಿ ಅಂಡ್ ಈಗ ಅಪ್ಡೇಟ್ ಬಂದಿದೆ ಡಬ್ಲ್ಡಬ್ ಇ ನಮ್ಮ ಜಾನ್ಸಿನ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ನ ರಸ್ಸಲ್ ಮೇನಿಯಾ ಫಾರ್ಟಿಯಲ್ಲಿ ಮಾಡಿಸೋದಕ್ಕೆ ನ ನಡೆಸ್ತಾ ಇದೆ ಅಂತಾನೆ ಹೇಳ್ಬಹುದು ಎಸ್ ಲೋಗನ್ ಪೋಲ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ದಾಗಿಂದ ಲೋಗನ್ ಪೋಲ್ ಅವರಿಗೆ ರಸಲ್ ಮೇನಿಯಾ ಫಾರ್ಟಿಯಲ್ಲಿ ತುಂಬಾ ಜನ ಅಪೋನೆಂಟ್ಸ್ ಗಳನ್ನ ಡಬ್ಲ್ಡಬ್ಲ್ಯೂ ಡಿಸ್ಕಸ್ ಮಾಡ್ತಾ ಇದೆ ಅದರಲ್ಲಿ ಒಂದು ಎಲೆನೈಟ್ ಇನ್ನ ಒಂದು ಕೆವಿನ್ ವೈನ್ಸ್ ಅಂಡ್ ಈಗ ಮತ್ತೊಮ್ಮೆ ಡಬ್ಲ್ಯೂ ಜಾನ್ಸಿನ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ಕೂಡ ಮಾಡಿಸಬಹುದು ಅಂತ ಡಿಸ್ಕಸ್ ನ ಮಾಡ್ತಾ ಇದೆ ನಿಜವಾಗ್ಲೂ ನಮ್ಮ ಲೋಗನ್ ಪಾಲ್ ಅವ್ರ ಏನಾದ್ರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಲಿಲ್ಲ ಅಂದಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಜಾನ್ಸಿನ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ರಸಲ್ ಮೇನಿಯಾ ಪಾರ್ಟಿಯಲ್ಲಿ ನೋಡೋದಿಕ್ಕೆ ಸಿಗೋದು ಬಟ್ ಈಗ ಚಾಂಪಿಯನ್ ಆಗಿರೋದ್ರಿಂದ ಡಬ್ಲ್ಯೂ ಸ್ವಲ್ಪ ಥಿಂಕ್ ಮಾಡಬೇಕಾಗಿರುತ್ತೆ ಲೋಗನ್ ಪೋಲ್ ಅವರ ಮೇಲೆ ಯಾವ ಸೂಪರ್ ಸ್ಟಾರ್ ನ ಹಾಕೋಣ ಅಂತ ಬಟ್ ಡಬ್ಡಬ್ಲ್ಯೂ ಆಗಿಂದನು ಕೂಡ ಜಾನ್ಸನ್ ಆಗಿ ಲೋಗನ್ ಪೋಲ್ ಅವರ ಮ್ಯಾಚ್ ನ ಮಾಡಿಸೋಣ ಸಮರ್ಮಿಂಗ್ ಮಾಡಿಸೋಣ ರಸಲ್ ಮೇನಿಯಾ ತರ್ಟಿ ನೈನ್ ಗೆ ಮಾಡಿಸೋಣ ಅಂತ ಪೋಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಬರ್ತಾನೆ ಇತ್ತು ಪ್ರಾಬಬ್ಲಿ ಫೈನಲ್ ಈ ಮ್ಯಾಚ್ ನಮಗೆ ರಸಲ್ ಮೀನಿಯಾ ಫಾರ್ಟಿ ಅಲ್ಲಿ ನೋಡೋದಕ್ಕೆ ಸಿಗ್ಬಹುದು ಡಬ್ಲ್ಯೂ ಏನಾದ್ರೂ ಡಿಸೈಡ್ ಮಾಡಿದ್ರೆ ನನ್ನ ಪ್ರಕಾರ ನ್ಯೂಸ್ ಇದೆ ಒಂದ್ ಕಡೆ ಗುಡ್ ನ್ಯೂಸ್ ಇದೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಫೈನಲ್ ಇಷ್ಟು ದಿನ ಆದಮೇಲೆ ಮತ್ತೊಮ್ಮೆ ನಾವು ಜಾನ್ಸಿನ್ ಅವ್ರನ್ನೆಲ್ಲರನ್ನೂ ಕೂಡ ರಸಲ್ ಮೀನಿಯಾ ಫಾರ್ಟಿಯಲ್ಲಿ ಒಂದು ಮ್ಯಾಚ್ ಆಡೋದ್ರಲ್ಲಿ ನೋಡಬಹುದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಆ ಮ್ಯಾಚ್ ಕೂಡ ನಮ್ಮ ಜಾನ್ಸಿನ್ ಅವರು ಸೋಲ್ತಾರೆ ಅಂಡ್ ಅವರ ಲೂಸಿಂಗ್ ಸ್ಟ್ರೀಕ್ ಏನಿದೆ ಅದು ಕಂಟಿನ್ಯೂ ಆಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ ರಸಲ್ ಮೀನಿಯಾದಲ್ಲಿ ಅಕಸ್ಮಾತ್ ಅವರೇನಾದರೂ ಲೋಗನ್ ಪೋಲ್ ಅವ್ರನ್ನ ಫೇಸ್ ನೋಡೋದಕ್ಕೆ ಹೋದ್ರೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಈಗ ನಿಮಗೆ ಬಿಟ್ಟಿದ್ದು ನೀವು ಜಾನ್ಸಿನ್ ಹಾಗೆ ಲೋಗನ್ ಪೋಲ್ ಅವರ ನೋಡೋದಿಕ್ಕೆ ನೋಡೋದಕ್ಕೆ ಇಷ್ಟಪಡ್ತಿರೋ ನೋಡೋದಕ್ಕೆ ಇಷ್ಟ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಒಂದಂತೂ ಹೇಳ್ತೀನಿ ಜಾನ್ಸಿನ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ಆದ್ರೆ ನಮ್ಮ ಜಾನ್ಸಿನ ಅವರು ಹಂಡ್ರೆಡ್ ಪರ್ಸೆಂಟ್ ಸೋಲ್ತಾರೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಡ್ರೂಮ್ ಆಕೆಂಟೆ ಅವರ ಬಗ್ಗೆ ಲಿಟ್ರಲಿ ನಮ್ಮ ಡ್ರೂಮ್ ಅವರ ಹೀಲ್ ಹೀಲ್ಟರ್ನು ಆದಾಗಿಂದನೂ ಕೂಡ ನಮ್ಮ ಡ್ರೂಮ್ ಆಕೆಂಟೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು ಅಂಡ್ ರೀಸೆಂಟ್ ಆಗಿ ನಮ್ಮ ಡ್ರೂಮ್ ಆಕೆಂಟೆ ಅವರು ಒಬ್ಬ ಫ್ಯಾನಿಗೆ ಉತ್ತರನ ಕೊಡ್ತಾ ಇದ್ದಾರೆ ಆ ಫ್ಯಾನ್ ಹೇಳ್ತಾರೆ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ಸ್ಯಾಮಿ ಜೈನ್ ಅವರು ನಿನ್ನ ನಿನ್ನ ಕತೆನ ಮುಗಿಸ್ತಾರೆ ಅಂಡ್ ಜೆ ಊಸೋ ನಿನ್ಗಿಂತನೂ ಬೆಟರ್ ಆಗಿದ್ದಾನೆ ಅಂತ ನಮ್ಮ ಡ್ರೂಮ್ ಆಕೆಂಟೆ ಅವರಿಗೆ ಒಬ್ಬ ವ್ಯಕ್ತಿ ಹೇಳಿದಾಗ ಆ ವ್ಯಕ್ತಿಗೆ ರಿಯಾಕ್ಷನ್ ಕೊಡೋದಕ್ಕೆ ಆ ವ್ಯಕ್ತಿಗೆ ಉತ್ತರನ ಕೊಡೋದಕ್ಕೆ ನಮ್ಮ ಇರೋರು ಒಂದು ವಿಡಿಯೋನೇ ಮಾಡಿ ಅಪ್ಲೋಡ್ ಮಾಡ್ತಾರೆ ಆ ವಿಡಿಯೋದಲ್ಲಿ ಹೇಳ್ತಾರೆ ಸ್ಯಾಮಿಝೈನ್ ನೀನು ನನ್ನ ಕಂಪೇರ್ ಮಾಡೋದಕ್ಕೆ ಬರಬೇಡ ನೀನು ಹೇಳಿದೆ ನಾನು ಕೂಡ ನನ್ನ ಫ್ಯಾಮಿಲಿ ಮುಂದೆ ಸೋತಿದ್ದೀನಿ ಅಂತ ನೀನು ಸೋತಿರೋದು ಡಿಫ್ರೆಂಟು ನಾನು ಸೋತಿರೋದು ಡಿಫ್ರೆಂಟು ನೀನು ಆಗಾಗ ಹೋಗ್ತಾ ಇರ್ತೀಯ ಬಟ್ ನಾನು ಯಾವಾಗಲೂ ಕೂಡ ಇಲ್ಲಿ ಯು ಎಸ್ ಎಲ್ಲೇ ಇರ್ತೀನಿ ನಾನು ಆ ಅಪ್ರೂಫ್ ಯು ಕೆಗೆ ಹೋಗೋದು ಸೊ ಕೂಡ ನಂದು ಕೂಡ ತುಂಬಾನೇ ಡಿಫ್ರೆಂಟು ನಾನು ನಿನ್ನ ನೈಟ್ ರೋ ಅಲ್ಲಿ ನೋಡ್ಕೊತೀನಿ ಅಂಡ್ ಜೆ ಉಸೋನು ಕೂಡ ನೋಡೋದು ಅಂತ ನಮ್ಮ ಅವರು ಉತ್ತರನ ಕೊಟ್ಟಿದ್ದಾರೆ ಲಿಟ್ರಲಿ ಈ ಕ್ಯಾರೆಕ್ಟರ್ ಅಂತೂ ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಎಕ್ಸ್ಪೆಷಲಿ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ಟ್ವಿಟರ್ ಅಂತೂ ಸಕ್ಕತ್ತು ಆಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಇನ್ನು ಯಾವ ಯಾವ ಟ್ವೀಟ್ಗಳು ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರ ಕಡೆಯಿಂದ ಬರುತ್ತೆ ಅಂತ ನಮ್ಮ ನೆಕ್ಸ್ಟ್ ಟೈಮ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಾಳೆಯ ಸ್ಮಾಕ್ ಡೌನ್ ಬಗ್ಗೆ ಎಸ್ ನಾಳೆಯ ಸ್ಮ್ಯಾಕ್ ಡೌನ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಸ್ಮ್ಯಾಕ್ ಡೌನ್ ಯಾಕಂದ್ರೆ ಆ ರೀತಿಯ ವಿಚಾರ ನಮಗೆ ನಾಳೆ ಸ್ಮಾಕ್ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಮೊದಲನೇದಾಗಿ ಡಬ್ಲ್ಡಬ್ಲ್ಯೂ ನಾಳೆ ಸ್ಮ್ಯಾಕ್ ಗೆ ಲೋಗನ್ ಪೋಲ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಸೊ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಲೋಗನ್ ಪೋಲ್ ಅವರು ನಾಳೆ ನಮಗೆ ಸ್ಮ್ಯಾಕ್ಡೌನ್ ನಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ನೋಡೋಣ ಲೋಗನ್ ಪೋಲ್ ಅವರ ಮೊದಲ ಅಪೋನೆಂಟ್ ಅವರ ಚಾಂಪಿಯನ್ಶಿಪ್ ಗೆ ಯಾರಾಗ್ತಾರೆ ಅವರು ಮೊದಲು ಯಾರ ಜೊತೆ ಫ್ಯೂಡ್ ಮಾಡ್ತಾರೆ ಅಂತ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಗೊತ್ತಾಗುತ್ತೆ ಇದಾದ್ಮೇಲೆ ಮೋಸ್ಟ್ ಅವೈಟೆಡ್ ರಾಂಡಿ ಯೋರ್ಟನ್ ಅವರ ರಿಟರ್ನ್ ಕೂಡ ಡಬ್ಲ್ಯೂ ಡಬ್ಲ್ಯೂ ನಾಳಿನ ಸ್ಮ್ಯಾಕ್ಡೌನ್ ಗೆ ಕನ್ಫರ್ಮ್ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಡ್ಯಾಡ್ ಈಸ್ ಬ್ಯಾಕ್ ಅಗೇನ್ ದಿಸ್ ಫ್ರೈಡೇ ಆನ್ ಸ್ಮ್ಯಾಕ್ಡೌನ್ ಅಂತ ಡಬ್ಲ್ಯೂ ಅವರು ರ್ಯಾಂಡಿ ಯೋರ್ಟನ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ ಅಂಡ್ ಇದಕ್ಕೆ ನಮ್ಮ ರ್ಯಾಂಡಿ ಯೋರ್ಟನ್ ಅವರ ರೀಟ್ವೀಟ್ ಕೂಡ ಬಂದಿದೆ ಅಂದ್ರೆ ರಿಯಾಕ್ಷನ್ ಕೂಡ ಬಂದಿದೆ ಅಂಡ್ ಬೆಟರ್ ದೆನ್ ಎವರ್ ಅಂತ ಸೊ ರ್ಯಾಂಡಿ ಯೋರ್ಟನ್ ಅವರು ಹೇಳ್ತಾ ಇದ್ದಾರೆ ನಾನು ಬೆಟರ್ ದೆನ್ ಎವರ್ ಆಗಿ ಸ್ಮ್ಯಾಕ್ಡೌನ್ ಗೆ ಬರ್ತಾ ಇದ್ದೀನಿ ಅಂತ ಲಿಟ್ರಲಿ ಆ ಗ್ರಾಫಿಕ್ ಮಾತ್ರ ಸಕ್ಕತ್ತು ಸಾಕದಾಗೆ ಕಾಣಿಸ್ತಾ ಇದೆ ಅಂಡ್ ಇದಾದ್ಮೇಲೆ ನಮಗೆ ಬ್ಲಡ್ ಲೈನ್ ಆಗಿ ರ್ಯಾಂಡಿ ಓಟನ್ ಅವರ ನಡುವೆ ಮುಖಾಮುಖಿ ನೋಡೋದಕ್ಕೆ ಸಿಗ್ಬಹುದು ಬ್ಲಡ್ ಲೈನ್ ನ ಯಾವ ಮೆಂಬರ್ನು ಕೂಡ ರ್ಯಾಂಡಿ ಓಟನ್ ಅವರು ಬಿಡೋದಿಲ್ಲ ಅಂತ ಹೇಳಿದ್ರು ಸೊ ಬ್ಲಡ್ ಲೈನ್ ಜೊತೆ ಸ್ಟೋರಿನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ರ್ಯಾಂಡಿ ಓಟನ್ ಅವರು ಬರ್ತಾ ಇದ್ದಾರೆ ಅಂತ ಅನ್ಕೋತೀನಿ ನಾಳೆ ಸ್ಮಾಕ್ ಡೌನ್ಗೆ ಅಂಡ್ ಇದಾದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಅವರ ಸ್ಟೋರಿ ಕೂಡ ನಮಗೆ ನಾಳೆ ಸ್ಮ್ಯಾಕ್ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ಬಹುದು ಇಷ್ಟನ್ನ ಡಬ್ಲ್ ಡಬ್ಲ್ಯೂ ನಾಳೆ ಸ್ಮಾಕ್ ಡೌನ್ಗೆ ಅನೌನ್ಸ್ ಮಾಡಿದೆ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಮಿಸ್ ಮಾಡಿಕೊಂಡ್ರು ಕೂಡ ನನ್ನ ಚಾನಲಲ್ಲಿ ಅಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ guys in my next video